ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫರ್ ಸ್ಪೆಷಲ್ ನಾನು ವಿನುತಾ ಪರಮೇಶ್ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಹಲವರು ಇನ್ವೈಟ್ ಮಾಡದೇ ಇರೋ ಮದ್ವೆಗೆ ಹೋಗಿ ಚೆನ್ನಾಗಿ ತಿನ್ಕೊಂಡ್ ಬಂದಿರ್ಬೋದು ಯೂಶಲಿ ಬೇರೆ ಊರುಗಳಿಂದ ಬಂದಿರೋರು ತಮ್ಮ ಪಿ ಜಿ ಹಾಸ್ಟೆಲ್ಗಳ ಪಕ್ಕದಲ್ಲಿ ಇರೋ ಚೌಟ್ರಿ ಮದ್ವೆ ಮನೆಗಳಿಗೆ ಹೋಗಿ ಗುಂಪು ಮಧ್ಯೆ ಕೂತು ತಿನ್ ಬಂದಿರ್ತೀರಾ ಈ ರೀತಿ ಕರಿದೇ ಇರೋ ಮದ್ವೆಗೆ ಹೋಗಿ ತಿಂದು ಬರೋರು ಈ ಸ್ಟೋರಿನ ಮಿಸ್ ಮಾಡದೇ ನೋಡಿ ಯಾಕಂದ್ರೆ ಹೀಗೆ ಬಿಟ್ಟಿ ಊಟಕ್ಕೆ ಆಸೆ ಪಟ್ರೆ ಜೈಲೂಟ ತಿನ್ಬೇಕಾಗತ್ತೆ ಹೌದು ಈ ರೀತಿ ಇರೋ ಮದುವೆ ಅಥವಾ ಫ್ಯಾಮಿಲಿ ಫಂಕ್ಷನ್ಗಳಿಗೆ ಹೋಗಿ ಊಟ ಮಾಡಿ ಬಂದರೆ ಸಿ ನಾನ್ನೂರ ನಲ್ವತ್ನಾಲ್ಕು ಹಾಗೂ ನಾನೂರ ನಲವತ್ತೆರಡರ ಪ್ರಕಾರ ಕೇಸ್ ಹಾಕ್ಬೋದು ಒಂದು ವೇಳೆ ನೀವು ಈ ರೀತಿ ಊಟ ಮಾಡಿರೋದು ಸಾಬೀತಾದರೆ ನಿಮ್ಮನ್ನ ಅರೆಸ್ಟ್ ಕೂಡ ಮಾಡಬಹುದು ಜೊತೆಗೆ ಎರಡು ವರ್ಷ ಚೈಲಲ್ಲಿ ಮುದ್ದೆ ಮುರಿಬೇಕಾಗತ್ತೆ ಈ ನಡುವೆ ಗೊತ್ತಿಲ್ಲದ ಮದುವೆಗಳಿಗೆ ಹೋಗಿ ಊಟ ಮಾಡಿ ಅದನ್ನ ಬ್ಲಾಗ್ ಮಾಡಿ ತಮಗಾದ ಎಕ್ಸ್ಪೀರಿಯನ್ಸ್ ಅನ್ನ ತುಂಬಾ ಜನ ಶೇರ್ ಮಾಡ್ತಾರೆ ಕೆಲವರಂತೂ ಚಾಲೆಂಜ್ ಆಗಿ ತಗೊಂಡು ಕೂಡ ಡೇರ್ ಕಂಪ್ಲೀಟ್ ಮಾಡ್ತಾರೆ ಈ ತರಹದ ಸೀನ್ಗಳನ್ನ ಸಿನಿಮಾಗಳಲ್ಲೂ ನಾವು ನೋಡಿದ್ದೇವೆ ಆದ್ರೆ ಹೀಗೆ ಮಾಡೋದ್ರಿಂದ ಕಾನೂನು ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ ಇಂಡಿಯನ್ ಪೀನಲ್ ಕೋಡ್ ನಾನೂರ ನಲ್ವತ್ನಾಲ್ಕು ಹಾಗೂ ನಾನೂರ ನಲವತ್ತೆರಡು ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಕಾರ್ಯಕ್ರಮ ಪೂಜೆ ಪುನಸ್ಕಾರ ಅಥವಾ ಮದುವೆ ಸಮಾರಂಭಗಳಿಗೆ ವಿತೌಟ್ ಪರ್ಮಿಷನ್ ಹೋಗೋದನ್ನ ಅತಿಕ್ರಮಣ ಅಥವಾ ಇಲ್ಲಿಗಲ್ ಎಂಟ್ರಿ ಅಂತ ಪರಿಗಣಿಸಲಾಗುತ್ತೆ ಇದು ಶಿಕ್ಷಾರ ಅಪರಾಧ ಹೀಗಾಗಿ ಇನ್ಮೇಲೆ ಬಿಟ್ಟಿಯಾಗಿ ಸಿಗೋ ಊಟಕ್ಕೆ ಆಸೆ ಪಟ್ಟು ಫ್ರೆಂಚ್ ಜೊತೆ ಗುಂಪಲ್ಲಿ ಹೋಗಿ ಊಟ ಮಾಡೋ ಮೊದಲು ಹುಷಾರಾಗಿರಿ ಸಿಕ್ಕಾಕೊಂಡು ಜೈಲು ಸೇರೋದ್ರಿಂದ ದೂರವಿರಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ